ಇಂದ ನಾವು ಏರ್ಪೋರ್ಟ್ ಕೊಟ್ಟಿದ್ದೀವಿ, ಇಲ್ಲಿಂದ ಇನ್ನೊಂದು ಕಂಟ್ರಿಗೆ ಹೋಗ್ಬೇಕು. ಸೊ ನೀವ್ಯಾರು ಮಲೇಷ್ಯಾಗೆ ಬಂದ ನೆನ್ಪಿಟ್ಕೊಳ್ಳಿ, 150 ಬಾತ್ಗೆ ಕೊಟ್ಟಿರೋದು ನೋಡ್ರು. ದಿಸ್ ಇಸ್ ವರ್ಲ್ಡ್ಸ್ ಸೆಕೆಂಡ್ ಟಾಲೆಸ್ಟ್ ಬಿಲ್ಡಿಂಗ್. ಗುಡ್ ಮಾರ್ನಿಂಗ್ ಫ್ಯಾಮ್, ಹಾಯ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಗೈಸ್, ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಮ್ಮ ಕ್ಯಾಬಿಂದ. ಈಗ ಇಲ್ಲಿಂದ ನಾವು ಏರ್ಪೋರ್ಟ್ ಕೊಟ್ಟಿದ್ದೀವಿ, ಇಲ್ಲಿಂದ ಇನ್ನೊಂದು ಕಂಟ್ರಿಗೆ ಹೋಗ್ಬೇಕು. ಸೊ ಯಾ, ನಾನು ರೂಮ್ ಟೂರ್ ಮಾಡೋಕ್ಕೆ ಆಗಿಲ್ಲ, ಆ ರೂಮ್ದು ನನಗೆ ಇವಾಗ ನೆನಪಾಗ್ತಿದೆ. ಎನಿವೇಸ್, ಬೇರೆ ಎಲ್ಲ ಮಜಾ ಇತ್ತು ವ್ಲಾಗ್. ಏನಾಯ್ತು? ಸೊ ನಾವು ಫಸ್ಟೇ ಲೇಟಾಗಿ ಬಂದಿದ್ದೀವಿ ಕ್ಯಾಬ್ಗೆ. ಅದರಲ್ಲಿ ಒಂದು ಕಾರ್ಡು, ಎರಡು ಕಾರ್ಡ್ ಕೊಟ್ಟಿದ್ದಾರೆ ರೂಮ್ದು, ಒಂದು ಕಾರ್ಡ್ ಕಳ್ಕೊಂಡ್ಬಿಟ್ಟಿದ್ವಿ. ಸೊ ಈಗ ಅದನ್ನು ಏನೋ ಒಂಚೂರು ಫಿಗರ್ ಔಟ್ ಮಾಡಿ ನಾವೇನೋ ಒಂಚೂರು ಅಡ್ವಾನ್ಸ್ ಕೊಟ್ಟಿದ್ವಿ, ಅದರಲ್ಲಿ ಕಟ್ ಮಾಡಿಸ್ಕೊಂಡು ಅದು ವಾಪಸ್ಸು. ಸೊ ಫೈನಲಿ ಕ್ಯಾಬ್ ಅವ್ರು ಬಿಟ್ಬಿಟ್ಟು ಹೋದ್ರು ನಮ್ಮನ್ನ. ಈಗ ನಾವು ಫುಕೆಟ್ ಏರ್ಪೋರ್ಟ್ ಅಲ್ಲಿ ಇದೀವಿ, ಇಲ್ಲಿಂದ ನಾವು ಫ್ಲೈಟ್ ಹಿಡಿಬೇಕು. ಕಾರ್ ಮಲ್ಕೊಂಡು ಚೆಕ್ಇನ್ ಆಗಕ್ಕೆ ಲೇಟ್. ಏನಾಯ್ತು, ಲೇಟ್ ಆಗಿದೆಯಾ ಗೈಸ್? ಸೊ ಲಗೇಜ್ ಚೆಕ್ಇನ್ ಮಾಡಿ ನಾವೀಗ ಪಾಸ್ಪೋರ್ಟು ಮತ್ತು ಬೋರ್ಡಿಂಗ್ ಪಾಸ್ ಇಸ್ಕೊಂಡು ಬಂದ್ವಿ. ಮುಂದಾಗ ವಾಪಸ್ ಹೊರಡೋಗ್ತವನೆ. ಏನು ಮಾಡ್ದೆ? ಸೊ ನಾವು ಗೇಟ್ ನಂಬರ್ 81 ಹೋಗ್ಬೇಕು. ಸಾಕಾಗಿ ದೂರ ಆಯಿತು, ನಡೆದು ನಡೆದು ಸಾಕಾಗಿ ಫೈನಲಿ ರೀಚ್ ಆಗಿದ್ದೀವಿ 81. ಗೈಸ್, ನಾವು ಬಂದು ತುಂಬ ಹೊತ್ತಾಗಿತ್ತು, ಕೂತ್ಕೊಂಡೇ ಇದ್ವಿ. ನೋಡ್ರಿ, ಈಗ ಗೇಟ್ ಚೇಂಜ್ ಆಗಿದೆಯಂತೆ, 81 ಗೇಟ್ ನಂಬರು. ನಾವು ನಡ್ಕೊಂಡು ಬಂದ್ವಿ ದೂರ, ಈಗ ಮತ್ತೆ 12 ಹೋಗ್ಬೇಕಂತೆ ಅಲ್ಲಿಂದ. ಬನ್ನಿ ಹೋಗೋಣ ಗೈಸ್. ಬೋರ್ಡಿಂಗ್ ಶುರು ಆಗಿದೆ, ಬಟ್ ನಂಗೆ ಸಖತ್ ಹಿಂಸೆ ಆಗ್ತಿದೆ ಅಂತಲ್ಲ, ಸೂತು ಥರ ಆಗ್ತಿದೆ. ಬಿಕಾಸ್ ಏನೂ ತಿಂದಿಲ್ಲ, ಅದಕ್ಕೆ ಕಾಫಿ ತೊಗೊಳ್ತಾ ಇದ್ದೀನಿ. ಆ್ಯಂಡ್ ಅವ್ರು ಸಬ್ಬೆಲ್ಲ ನೆನೆಸ್ಕೊತಾ ಇದ್ದಾರೆ, ನನಗೊಂದು ತೊಗೊಳಕ್ಕೆ ಹೇಳಿದ್ದೀನಿ ನನಗೆ. ಆ್ಯಂಡ್ ಈಗ ಫಸ್ಟ್ ಒಂದು ಕಾಫಿ ತೊಗೊಳೋಣ ಅಂದ್ಕೊಂಡೆ, ತುಂಬ ದಿನ ಆಯಿತು ಕರೆಕ್ಟಾಗಿರೋ ಕಾಫಿ ಕುಡಿದು. ಗೈಸ್, ಇಲ್ಲಿ ನೋಡಿ ಬೋರ್ಡಿಂಗ್ ಆಗ್ತಾ ಇದೆ. ನಾವಿಲ್ಲಿ ನಿಂತ್ಕೊಂಡು ಆರ್ಡರ್ ಮಾಡ್ತಿದ್ದೀವಿ. ಇವಾಗ ನಂದೊಂದು ಕಾಫಿ ಆಯಿತು, ಆಮೇಲೆ ಇಲ್ಲಿ ಸಬ್ಬೆ. 150 ಬಾತ್ಗೆ ಕೊಟ್ಟಿರೋದು ನೋಡ್ರು. ಇನ್ನೊಂದು ಹಾಲು ಹಾಕ್ಸ್ಕೊಂಡ್ ಬಂದೆ ಚೂರು. ಇದ್ರಲ್ಲಿ ಎಷ್ಟು ಕೆಡ್ದಾಗಿದೆ ಅಂದ್ರೆ ನಂಗಂತೂ ಬೇಜಾರಾಗ್ತಾ ಇದೆ. 130 ಬಾತ್ ಕೊಟ್ಟಿದ್ದಕ್ಕೆ ಇವತ್ತಿನ ನಮ್ಮ ಫ್ಲೈಟ್. ಗೈಸ್, ಫೈನಲಿ ಹೋಗ್ತಾ ಇದ್ದೀವಿ ಫ್ಲೈಟ್ ಒಳಗೆ. ಆ್ಯಂಡ್ ನಾವು ಸಬ್ಬೆ ತೊಗೊಂಡ್ವಲ್ಲ, ಅದು ಫ್ಲೈಟಲ್ಲಿ ತಿನ್ನೋಣ ಅಂತ ಕಾಯ್ತಾ ಇದ್ದೀನಿ ನಾನು. ಆ್ಯಂಡ್ ಕಾಫಿ ಮಾತ್ರ ಸಕ್ಕರೆ ಬೇಜಾರಾಗೋಯ್ತು ನನಗೆ, ಅದು ನೋಡ್ಬಿಟ್ಟು ಕಾಫಿ 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 ಅಂತ ಓಡಾಡ್ತಿದ್ದೆ. ಆಗಿಂದ ನೋಡಿದ್ರೆ ಒಳ್ಳೆ ಕಾಫಿ ಕೊಟ್ಟರು, ಕಾಫಿ ಪುಡಿಂಗ್ ನೀರು ಹಾಕ್ಬಿಟ್ಟು ಅಲ್ಲಿ ಹಾಕ್ಸ್ಬಿಟ್ಟು ಅವರು ಸಕ್ಕರೆ ಹಾಕಿದ ಕೊಟ್ಟವರಲ್ಲ ಕಾಫಿ ಅಂತ, ಅದಕ್ಕೆ 130 ಬಾತ್ ತೊಗೊಂಡವರಲ್ಲ, ಅದಕ್ಕೆ ಹೆಸರು ಬೇರೆ ಇಟ್ಟವ್ರೆ. ಎಕ್ಸ್ಪ್ರೆಸ್ಸೋ ಶಾರ್ಟ್, ಅದು ಎಕ್ಸ್ಪ್ರೆಸ್ಸೋ ಶಾರ್ಟ್ ಶಾರ್ಟ್ ಅಲ್ಲ, ಎಕ್ಸ್ಪ್ರೆಸ್ ಅಂತಿತ್ತು ಬರೀಲಿ. ಪರ್ಫಾರ್ಮ್ಸ್ ಫೈನಲಿ ಹೊರಟ್ವಿ. ಆ್ಯಂಡ್ ನಾನು ಸಬ್ಬೆ ತೊಗೊಂಡಿದ್ದಾರೆ, ಅದು ಇವಾಗ ತಿಂತಾ ಇದ್ದೀನಿ. ಹೆಂಗೆ ತಿನ್ನೋದು ಅಂತಲೇ ಗೊತ್ತಾಗ್ತಿಲ್ಲ. ಫಾರ್ಮ್ ಸೊ ಫೈನಲಿ ನಾವು ಲ್ಯಾಂಡ್ ಆಗಿದ್ದೀವಿ ಮಲೇಷ್ಯಾಗೆ. ಹತ್ತಿದ್ದು ಗೊತ್ತಾಗಿಲ್ಲ, ಇಳಿದಿದ್ದು ಗೊತ್ತಾಗಿಲ್ಲ. ಇಲ್ಲಿ ನೋಡಿ ಈ ಥರ ಗಾಡಿಲಿ ಓಡಾಡ್ತಾರೆ. ಸೊ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಕಂಡುಬಿಟ್ರೆ ನೋಡ್ರೆ ಮಲೇಷ್ಯಾ ಬಂದ್ಬಿಟ್ಟಿದ್ದೀವಿ. 1.5 ಅವರ್ ಜರ್ನಿ ಇದ್ದಿದ್ದು. ಫೈನಲಿ ಈಗ ನಮಗೆ ಎಲ್ಲಿಗೆ ನಮ್ಮ ಲಗೇಜ್ ಬರುತ್ತೆ ಅಂತಲೇ ಗೊತ್ತಿಲ್ಲ. ಎಲ್ಲ ನಿದ್ದೆಯಲ್ಲಿ ಇದ್ವಲ್ಲ, ಎಲ್ಲಿ ಕೇಳಿಸ್ಕೊಂಡೇ ಇಲ್ಲ. ಈಗ ಓಡಾಡ್ಕೊಂಡು ಹುಡುಕಾಡ್ತಾ ಇದ್ದೀವಿ ಎಲ್ಲಿ ಅಂತ. ನೋಡೋಣ ಬನ್ನಿ, ಎಷ್ಟು ಮೇಲೆ ಇದೆ ನೋಡಿ, ಅದು ಅಲ್ಲಿಗಿದೆ ಮೇಲೆ ನೋಡಿ, ಎಷ್ಟು ಫ್ಲೈಟ್ಗಳು ನಿಂತಿದೆ ಇಲ್ಲಿ. ಸೊ ಇಷ್ಟೊತ್ತು ಲೈನಲ್ಲಿ ನಿಂತ್ಕೊಂಡಿದ್ವಿ, ಇನ್ನೇನು ನಮ್ಮ ಚಾನ್ಸ್ ಬಂತು ಇಮಿಗ್ರೇಷನ್ಗೆ. ಆ ಟೈಮಲ್ಲಿ ಅದೇನೋ ಒಂದು ಏನು ಮಾಡ್ಬೇಕದು, ಫಾರಿನ್ ಸಿಟಿಸನ್ ಟ್ರಾವೆಲಿಂಗ್ ಟು ಮಲೇಷ್ಯಾ ಮಸ್ಟ್ ಕಂಪ್ಲೀಟ್ ಮಲೇಷ್ಯಾ ಡಿಜಿಟಲ್ ಆಧಾರ್ ಅನ್ನು ಫಿಲ್ ಮಾಡಬೇಕು. ಅದು ಮಾಡಿಲ್ಲ, ಮರ್ತೋದ್ವಿ. ಅದನ್ನ ಇಲ್ಲೆಲ್ಲ ಮಾಡ್ತಾರಂತೆ. ಅದನ್ನ ಮಾಡಿಸ್ಕೊಂಡು ಮತ್ತೆ ಈಗ ಲೈನಿಗೆ ಹೋಗಿ ನಿಲ್ಬೇಕು. ನೋಡೋಣ, ಡೆಸ್ಕ್ ಇದೆ ನೋಡಿ, ಡೆಸ್ಕಲ್ಲಿ ಕೂತ್ಕೊಂಡು ಮಾಡೋದು ಇವಾಗ. ಈ ತಲೆನೋವು ನನಗೆ, ಇವ್ರದ್ದೆಲ್ಲ ಬಂತು, ನಂದೇ ತಲೆನೋವಾಗೋಯ್ತು, ಬಂದಿಲ್ಲ. ಅದಕ್ಕೆ ಈಗ ಫಸ್ಟಿಂದ ಕೂತ್ಕೊಂಡು ಮಾಡಿದ್ದಕ್ಕೆ ಬಂತು. ಇಲ್ಲ, ಗೈಸ್ಗಳನ್ನೆಲ್ಲ ಎತ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಹಸು ಬಟ್ಟೆ ಹಾಕೊಂಡು ಬಂದವನೇ ಅಂಬಾನು. ಗೈಸ್, ಮಲೇಷ್ಯಾ ಡಿಜಿಟಲ್ ಅರೈವಲ್ ಕಾರ್ಡ್. ಸೊ ನೀವ್ಯಾರು ಮಲೇಷ್ಯಾಗೆ ಬಂದರೆ ನೆನ್ಪಿಟ್ಕೊಳ್ಳಿ, ಲ್ಯಾಂಡ್ ಆಗಿದ ತಕ್ಷಣ ಅಲ್ಲಿ ಹೋಗ್ಬಿಟ್ಟು ಸಿಸ್ಟಮ್ ಇರುತ್ತೆ. ಸಿಸ್ಟಮ್ ಮುಂದೆ ಹೋಗಿ ನಿಮ್ಮ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿದ್ರೆ ಅರೈವಲ್ ಕಾರ್ಡ್ ಅಪ್ರೂವ್ ಆಗುತ್ತೆ, ಆಮೇಲೆ ನಿಮ್ಮನ್ನ ಒಳಗೆ ಆಚೆ ಬಿಡ್ತಾರೆ. ಆಮೇಲೆ ಏನೇನೋ ಇರುತ್ತೆ, ಎಷ್ಟು ದಿನ ಇರ್ತೀರಾ ಕರೆಕ್ಟಾಗಿ, ಅಷ್ಟೇ ದಿನ ಇರಬೇಕು, ಏನೇನೋ ರೂಲ್ಸ್ ಇದೆ, ಎಲ್ಲ ಕಂಟ್ರಿಲಿ ಇರೋ ಥರನೇ. ಓ, ಇಲ್ಲೂ ಸೇಮ್ ಅದೇ ಹಬೆ ಇದೆ. ಫೈನಲಿ ಆಚೆ ಬಂದಿದ್ದೀವಿ. ಗೈಸ್, ಫೈನಲಿ ನಮ್ಮ ಕ್ಯಾಬ್ ಬಂತು. ಅರ್ಧ ಗಂಟೆ ಕಾಯಿಸೋರೆ ಅಣ್ಣ, ನಾವು ಮೇಲೆ ಕಾಯ್ತಾಯಿದ್ದೀವಿ ಅರ್ಧ ಗಂಟೆ. ಇವ್ರು ರೌಂಡ್ ಹೊಡೆದ್ಬಿಟ್ಟು ಮತ್ತೆ ಕೆಳಗೆ ಬನ್ನಿ ಅಂದರು, ಅದಕ್ಕೆ ಮತ್ತೆ ಏರ್ಪೋರ್ಟ್ ಒಳಗೆ ಹೋಗಿ ಕೆಳಗೆ ಬಂದು ಫೈನಲಿ ಲಗೇಜ್ ನೀಡ್ತಾ ಇದ್ದೀವಿ. ಗೈಸ್, ಕ್ಯಾಬ್ ಸಿಕ್ತು 50 ಕಿಲೋಮೀಟರ್ ಇಲ್ಲಿಂದ ಹೋಟಲ್ಲು.
ಸರಿ ಬಿಡ್ರಿ, ಇನ್ನೊಂದ್ ರೌಂಡ್ ನಿಂತೆ ಹೊಡಿಯೋಣ. ಸಾರಿ, ಇವನ್ ಯಾರು ಈ ಕಡೆ ಕೂರಿಸಿದ್ದು? ಮಲೇಷಿಯಲ್ಲಿ ಮಲೈ ಅನ್ನೋ ಭಾಷೆನ ಯೂಸ್ ಮಾಡ್ತಾರೆ, ಅದು ಬಿಟ್ರೆ ಮಲೈ ಓಕೆ, ಅದ್ ಬಿಟ್ರೆ ಸೆಕೆಂಡ್ ಇಂಗ್ಲಿಷ್ ಇಂಗ್ಲಿಷ್ ಅರ್ಥ ಆಗುತ್ತೆ ಜನರಿಗೆ. ಹೌ ಆರ್ ಯು ಇನ್ ಮಲೈ? ಯು ಅಪ್ಪ ಕಬಾರ್. ಗೈಸ್, ಫೈನಲಿ ನಮ್ಮ ಹೋಟೆಲ್ವರೆಗೂ ರೀಚ್ ಆಗಿದ್ದೀವಿ. ಆ್ಯಂಡ್ ಕ್ಯಾಬ್ ಅವ್ರು ಸಖತ್ತು ಸ್ವೀಟ್ ಇದ್ರು ಪರ್ಸನ್, ಇಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಏನೇನು ಜಾಗ ಇದೆ, ಹೆಂಗೆ ಹೋಗ್ಬೋದು, ಏನು ಮಾಡ್ಬೋದು ಅಂತೆಲ್ಲ. ನೋಡಿ ಇವರೇ ಎಲ್ಲಿದೆ ನೋಡಿ, ಬರೋ ಸೇ ಹಾಯ್. ಸೊ ಫುಲ್ ಸ್ವೀಟ್ ಇದ್ರು ನೋಡಿ, ಅವ್ರು ಒಳ್ಳೆ ಸಖತ್ ಕಾರ್ ನಿಂತೈತೆ. ಓ ಫ್ಯಾಮ್, ಸೊ ಹೋಟೆಲ್ಗೆ ಬಂದು, ಹೋಟೆಲ್ಗೆ ಬಂದು ನಾವು ಫಸ್ಟ್ ನಮ್ಮ ಲಗೇಜ್ನೆಲ್ಲ ಒಳಗಿಟ್ಟು ಏನು ತಿನ್ನೋಣ ಅಂತ ಕೆಳಗೆ ಬಂದಿದ್ವಿ. ರೂಮ್ ಟು ನಿಮ್ಗೆ ಅಲ್ಲಿ ಹೋಗ್ಬಿಟ್ಟು ಮಾಡ್ತೀನಿ, ಬಟ್ ಇಲ್ಲಿಂದ ಫಸ್ಟ್ ಹೊರಡೋಣ, ಲೆಟ್ಸ್ ಗೋ. ಗೈಸ್, ಯಾವುದೋ ಹೋಟ್ಲಿಗೆ ಬಂದ್ವಿ, ಕ್ಯಾರೆಟ್ ಸೂಸು ಅಂತ, ಕ್ಯಾರೆಟ್ ಸೂಸು ಆರ್ಡರ್ ಮಾಡೋಣ, ಬಿರಿಯಾನಿ ಆರ್ಡರ್ ಮಾಡೋಣ, ಅದ್ರ ಜೊತೆಗೆ ಹಪ್ಪಳ ಕೊಡ್ತಾವ್ರೆ ನೋಡಿ, ಕಾಂಬಿನೇಷನ್ ನೋಡಿ. ಗೈಸ್, ಊಟ ಮಾಡಿ ಅಲ್ಲಿಂದ ಹೊರಟ್ವಿ, ಮಳೆ ಬರ್ತಿತ್ತಲ್ಲ, ಸೊ ಹಂಗೆ ಆನ್ ದ ವೇ ಯಾವುದೋ ಬ್ರಿಡ್ಜ್ ಕಾಣಿಸ್ತು, ಅಲ್ಲೊಂದು ವಿಡಿಯೋ ವಿಡಿಯೋ ಮಾಡ್ಕೊಂಡ್ವಿ ಚಿಕ್ಕದು ಸ್ಟೋರಿಗೆ ಏನಾದರೂ. ಈಗ ಇಲ್ಲಿಂದ ವಾಪಸ್ಸು ಹಂಗೆ ವಾಕ್ ಮಾಡ್ತಾ ಇದ್ದೀವಿ, ಏನಿದೆ ನೋಡೋಣ ಅಂತ. ಟಯರ್ಡ್ ಆಗಿದ್ದೀವಿ, ವ್ಲಾಗ್ ಎಡಿಟ್ ಮಾಡಬೇಕು, ಸೊ ಅದನ್ನು ಮಾಡಬೇಕು. ಈಗ ಹಂಗೆ ಆನ್ ದ ವೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ನೋಡೋಣ ಏನಾಗುತ್ತೆ ಅಂತ, ಎಷ್ಟೊತ್ತಿಗೆ ಅಪ್ಲೋಡ್ ಆಗುತ್ತೆ ಅಂತ, ಎಷ್ಟೊತ್ತಿಗೆ ರೂಮ್ಗೆ ಹೋಗೋದು. ಆ್ಯಂಡ್ ರೂಮ್ ನಮ್ಮದು ಚಿಕ್ಕದು ಕೊಟ್ಟಿದ್ದಾರೆ, ಅದ್ರದ್ದು ಒಂದು ಸೀರ್ ನಡೀತಾ ಇದೆ, ಅದು ದೊಡ್ಡ ರೂಮ್ ಕೇಳ್ತಾ ಇದ್ದೀವಿ, ಅದೇನಾಗುತ್ತೆ ಅದನ್ನು ನೋಡೋಣ. ಸೊ ಯಾ ಲೆಟ್ಸ್ ಗೋ. ಗೈಸ್, ಇಲ್ಲಿ ನೋಡಿ, ತೆಗಿಬಿಡಿ, ಮುಟ್ಕೊಡಕ್ಕೆ ರೂಮ್ ವಿಡಿಯೋ ಮಾಡ್ತೀವಿ. ವಾವ್, ಒಂದಾದ್ರು ಕಾಣಿಸ್ತು ನಮ್ಮ ಪುಣ್ಯಕ್ಕೆ, ಸಖತ್ತಾಗಿದೆ. ಎಷ್ಟು ಕುಳ್ಳಕ್ಕಿದೆ ಗೊತ್ತಾ, ಇಷ್ಟೇ ಇರೋದು. ಡ್ಯಾಮ್, ಒನ್ ಡೇ ಸೂಪರ್ ಕಾರ್. ಇಲ್ಲೊಂದು ಯಾವುದೋ ನಿಂತಿದೆ, ಯಾವುದಿದು? ಇದು ಸಖತ್ತಾಗಿದೆ ಕಾರ್. ಸೊ ವಾಪಸ್ ಬಂದ್ವಿ ನಾವು, ಆ್ಯಂಡ್ ಫೋನ್ ಸ್ವಿಚ್ ಆಫ್ ಆಗಿಬಿಡ್ತು, ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ವಾಪಸ್ ಬಂದು ವ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ಗೆ ಹಾಕೋಷ್ಟರಲ್ಲಿ ಇಲ್ಲಿದು 4 ಗಂಟೆ, ಅಂದರೆ ಇಂಡಿಯಾದ 2 ಗಂಟೆ, ಇಲ್ಲಿ 4 ಗಂಟೆ. ಇಟ್ಸ್ ಬೀಂಗ್ ಟು ಟಫ್, ಅಂದರೆ ಬೆಳಗ್ಗೆ ಎದ್ದು ವ್ಲಾಗ್ ಮಾಡಬೇಕು, ಬೆಳಗ್ಗೆನೆದ್ದು ವ್ಲಾಗ್ ಮಾಡಬೇಕು, ಆ ಒಂದು ಚೂರು ಮಿಸ್ ಆಗಬಾರ್ದು ಆ ಪ್ರೊಸೆಸ್ಸಲ್ಲಿ, ಮತ್ತೆ ವ್ಲಾಗ್ ಎಡಿಟ್ ಮಾಡ್ಕೊಂಡು ಟೈಮ್ ಸಿಗೋಲ್ಲ, ಅದಕ್ಕೆ ಅಂತಲೇ ಒಂಚೂರು ಕೂತ್ಕೊಂಡು ಮಾಡಬೇಕು ಪೇಷನ್ಸಲ್ಲಿ. ಮೆಂಟಲ್ ಸ್ಟ್ರೆಸ್ಸು, ಲಾಟ್ ಹ್ಯಾಪನಿಂಗ್. ಐಮ್ ಟ್ರೈಯಿಂಗ್ ಮೈ ಬೆಸ್ಟ್ ಗೈಸ್, ಐಮ್ ಟ್ರೈಯಿಂಗ್ ಮೈ ಬೆಸ್ಟ್. ಸೊ ಯಾ, ಈಗ ಮಲ್ಕೊಳ್ಳೋದು ಏನು ಅಂತ ನೋಡೋದು, ಇನ್ನೂ ಅಪ್ಲೋಡ್ ಆಗ್ತಿದೆ ಆ್ಯಕ್ಚುಲಾಗಿ. ಸೊ ನೋಡಿ, ಅಪ್ಲೋಡ್ ಆಗ್ತಿದೆ ಇನ್ನು, ಜಸ್ಟ್ ಹೋಪಿಂಗ್, ಆದರೆ ಅಪ್ಲೋಡ್ ಹಾಕಿದ ತಕ್ಷಣ ಮಲ್ಕೊಂಬಿಡೋದು ಅಂತ. ಓ ಫ್ಯಾಮ್, ಸೊ ಗುಡ್ ಮಾರ್ನಿಂಗ್. ನಾನು ರಾತ್ರಿ ನಾನು ಲೇಟಾಗಿ ಮಲ್ಕೊಂಡೆ, ನಿಮಗೆ ಗೊತ್ತಾಯ್ತದು, ನಾನು ಹೇಳಿದ್ದೆ. ಅದು ಬಿಟ್ಟರೆ ನಾನು ರೂಮ್ ಚೇಂಜ್ ಮಾಡಬೇಕು ಅಂದಿದ್ನಲ್ಲ, ಈಗ ಅದನ್ನು ಮಾಡ್ತಾ ಇದ್ದೀವಿ. ಆ್ಯಂಡ್ ನಾವು ಇನ್ನೊಂದು ಇವತ್ತು ಪ್ಯಾಕೇಜ್ ಪ್ರಕಾರ ನಾವು ಬೆಳಗ್ಗೆ ಎದ್ದೇಳ್ಬೇಕಿತ್ತು 10 ಗಂಟೆಗೆ, ಯಾರೂ ಎದ್ದಿಲ್ಲ. ಎಷ್ಟು ಮಲಗಿದ್ದೀವಿ ಅಂದರೆ 12 ಗಂಟೆ 1 ಗಂಟೆಗೆ ಎದ್ದಿರೋದು ನಾವೆಲ್ಲ, ಆ ರೇಂಜಿಗೆ ಮಲಗಿದ್ದೀವಿ. ಸೊ ಈಗ ನಾನು ರೂಮ್ ಟೂರು ಏನಿದೆ, ಈ ರೂಮ್ ಚಿಕ್ಕದು ಏನಿದೆ ತೋರಿಸ್ಬಿಡ್ತೀನಿ, ಬಿಕಾಸ್ ಇಲ್ಲಿಂದ ರೂಮ್ ಚೇಂಜ್ ಮಾಡ್ತಿದ್ದೀವಿ ನಾವು. ಸೊ ಹಿಂಗೆ ಇಷ್ಟೇ ಜಾಗ, ಅದು ಬಿಟ್ಟರೆ ಇಲ್ಲೆಲ್ಲ ನಮ್ದು ಟೇಬಲ್ ಸೇಮ್ ವ್ಯೂ ಕೇಳ್ಬಿಟ್ಟು, ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ. ವ್ಯೂ ನೋಡಿ, ದಿಸ್ ಇಸ್ ವರ್ಲ್ಡ್ಸ್ ಸೆಕೆಂಡ್ ಟಾಲೆಸ್ಟ್ ಬಿಲ್ಡಿಂಗ್. ಇನ್ನೂ ಓಪನ್ ಆಗಿಲ್ಲ ನಮಗೆ ಪಬ್ಲಿಕ್ಗೆ. ಇದು ಜಾಗ ಏನೋ ಒಂಥರ ಜಾಗ ಜಾಗ ಜಾಗ, ಸ್ಟೋರೇಜ್, ಚೇರು, ವಾಶ್ರೂಮು, ಬಾತಿಂಗ್ ಏರಿಯಾ ಅಷ್ಟೇ. ಈಗ ಇನ್ನೊಂದು ರೂಮ್ ಹೆಂಗಿದೆ ಅಂತಲೂ ತೋರಿಸ್ಕೊಡ್ತೀನಿ ನಿಮಗೆ. ಇಲ್ಲಿಂದ ಪ್ಯಾಕ್ ಮಾಡಿ ಏನೇನು ಐಟಮ್ಸ್ ನಾವು ಇಲ್ಲಿ ತೆಗೆದಿದ್ದೀನಿ ರಾತ್ರಿ ಬ್ಯಾಗಿಂದ, ಅದೆಲ್ಲ ವಾಪಸ್ ಹಾಕ್ಬಿಟ್ಟು ಇಲ್ಲಿಂದ ಹೊರಡಬೇಕು. ಹೋಗಿ ಇದೇ ಫ್ಲೋರಲ್ಲಿ ಮೇಲೆ ಫ್ಲೋರ್ ಅಂತ 7th-8th floor ಕೊಡ್ತಿದ್ದಾರೆ, ಇದು ಆ್ಯಕ್ಚುಲ್ ಆಗಿ 5th floor. ಸೊ ಮೇಲೆ ಹೋಗಿ ನೋಡೋಣ ಹೆಂಗಿದೆ ರೂಮ್ ಅಂತ. ಸೊ ಎಲ್ಲ ಲಗೇಜ್ಗಳು ತೊಗೊಂಡು ಹೆಂಗೋ ಕಷ್ಟ ಪಟ್ಕೊಂಡು ಓಡಾಡ್ತಾ ಇದ್ದೀವಿ, ಎಲ್ಲ ನಿದ್ದೆಲ್ಲಿದ್ದೀವಿ, ಮಿಡಲ್ ಆಫ್ ದ ಸ್ಲೀಪಲ್ಲಿ ಎದ್ದಿರೋದು. ಸೊ ಬನ್ನಿ ಗೈಸ್. ಸೊ 8406, ಲೆಟ್ಸ್ ಗೋ. ಇದು ನಮ್ಮ ರೂಮ್ ಇವಾಗ ಸದ್ಯಕ್ಕೆ. ಇಲ್ಲಿಂದ ಹಿಂಗೆ ವಾಕ್ ಮಾಡ್ಕೊಂಡು ಹೋದ್ರೆ ಇಲ್ಲಿ ಮಿರರ್ ರೂಮ್, ಮಿರರ್ ಪಕ್ಕ ವಾಶ್ರೂಮು, ವಾಶ್ರೂಮ್ ಹಿಂಗಿದೆ ನಾನು ಇವಾಗಲೇ ನೋಡ್ತಿರೋದು. ಮತ್ತು ಇದು ಬಾತಿಂಗ್ ಏರಿಯಾ. ಅದು ಬಿಟ್ಟರೆ ಇಲ್ಲಿ ಸೂಟ್ ಕೇಸ್ಗಳು ಜೋಡಿಸಿದ್ದಾರೆ, ಮತ್ತು ಇಲ್ಲಿ ಟೇಬಲ್ಲು. ಈ ಟೇಬಲ್ ಒಂದು 5 ನಿಮಿಷ ನೋಡಿ ಹೆಂಗಾಗೋಗಿರುತ್ತೆ ಅಂತ. ಅದ್ಬಿಟ್ರೆ ನಾರ್ಮಲ್ ಕಬೋರ್ಡು, ಚಿಕ್ಕ ಸೋಫಾ, ಬೆಡ್ಡು, ಆ್ಯಂಡ್ ಮೋರ್ ಇಂಪಾರ್ಟೆಂಟ್ ಒಂಚೂರು ಸ್ಪೇಸ್ ಇದೆ, ಆ್ಯಂಡ್ ವ್ಯೂ ಇದೆ, ಸೇಮ್ ವ್ಯೂ. ಆ್ಯಂಡ್ ಸ್ಟ್ರೀಟ್ ಕಾಣಿಸುತ್ತೆ ನೋಡಿ, ಇಲ್ಲಿಂದ ಹೆಂಗೆ ಕಾಣುತ್ತೆ. ಇದೇನೋ ಮಾರ್ಕೆಟ್ ಅನಿಸುತ್ತೆ, ಯಾವುದೋ ಮಾರ್ಕೆಟ್ ಇದೆ, ಚೈನಾ ಮಾರ್ಕೆಟ್ ಥರ. ಬೇಸಿ ಕಿಟ್ಕಿ ಫುಲ್ ಓಪನ್ ಆಗಲ್ಲ, ಇಷ್ಟೇ ಆಗೋದು ಇಷ್ಟೇ, ಎಗರಿಸ್ಬಿಡ್ತಾರೆ ಇಲ್ಲಿಂದ ಯಾರಾದರೂ ಅಂತ. ಗೈಸ್, ಸೊ ಸ್ನಾನ ಮಾಡಿ, ಔಟ್ಫಿಟ್ ಚೇಂಜ್ ಮಾಡಿ ರೆಡಿ ಆಗಿದ್ದೀನಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಆ್ಯಕ್ಚುಲಾಗಿ. ನಾನು ನಿನ್ನೆ ಟ್ರಾವೆಲಿಂಗು ಮತ್ತು ಎಡಿಟಿಂಗು ಅದರಲ್ಲೇ ವ್ಲಾಗ್ ಮಾಡೋಕ್ಕಾಗಿರೋದಿಲ್ಲ,
ಸೊ ಫೈನಲಿ ಈಗ ಇಷ್ಟೇ ಇವತ್ತಿನ ವ್ಲಾಗ್. ನಾನು ಸ್ವಲ್ಪ ಚಿಕ್ಕ ವ್ಲಾಗ್ ಮಾಡಿದೆ ಬಿಕಾಸ್ ನಿನ್ನೆ ಏನಿತ್ತು ಬ್ರೋ, ಬರೀ ಫ್ಲೈಟ್ ಅಷ್ಟೇ ಓದಿದ್ದು ನಿನ್ನೆ. ನಾನು ಫ್ಲೈಟು ನಿನ್ನೆ ಲ್ಯಾಂಡ್ ಆದ್ವಿ, ಡಿನ್ನರ್ ಮಾಡಿದ್ವಿ, ಅದು ಬಿಟ್ಟರೆ ಎಲ್ಲ ಆಕ್ಟಿವಿಟೀಸ್ ಆಕ್ಟಿವಿಟೀಸ್ ಏನು ಇರಲಿಲ್ಲ, ಇಷ್ಟೇ ಇದ್ದಿದ್ದ ಕತೆ. ಆ್ಯಂಡ್ ಬಂದು ಎಡಿಟಿಂಗ್ ಮಾಡಿ ಲೇಟಾಗಿ ಮಲಗಿ ಎದ್ದೆ ಅಷ್ಟೇ ಇಷ್ಟೇ. ಐ ನೋ ದಿಸ್ ವ್ಲಾಗ್ ವಾಸ್ ವೆರಿ ಸ್ಮಾಲ್, ಬಟ್ ನಾಳೆ ವ್ಲಾಗ್ ಇಂಟ್ರೆಸ್ಟಿಂಗ್ ಇರುತ್ತೆ ಬಿಕಾಸ್ ಈಗ ನಾವು ಹೊರಡ್ತಾ ಇದ್ದೀವಿ ಕೆಳಗೆ, ಹೆಂಗಿದೆ ಮಲೇಷ್ಯಾ, ಏನಿದೆ ಮಲೇಷ್ಯಾಲಿ ನೋಡೋಕ್ಕೆ. ಲೆಟ್ಸ್ ಗೋ ಆ್ಯಂಡ್ ವ್ಲಾಗ್ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ, ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸೀ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ಗೈಸ್, ಸೊ ನಮ್ಮ ಬಾಯ್ಸ್ ಯಾವುದೋ ಚಿಪ್ಸ್ ತೊಗೊಂಡಿದ್ರು, ಅದ್ರ ಟೇಸ್ಟ್ ತುಂಬ ಕೆಡದಾಗಿದೆ ಅಂತ ಹೇಳ್ತಿದ್ದಾರೆ. ಈ ಲೇಸು ನಮ್ಮ ಇಂಡಿಯಲ್ಲಿ ಸಿಗಲ್ಲ ನನ್ನ ಪ್ರಕಾರ, ನಾನು ನೋಡಿಲ್ಲ ಇದನ್ನು ಎಕ್ಸ್ಟ್ರಾ ಬಾರ್ಬಿಕ್ಯೂ ಅಂತ. ಸೊ ಈಗ ಒಮ್ಮೆ ತಿನ್ಬಿಟ್ಟು ಹೇಳ್ತೇನೆ ಹೆಂಗಿದೆ ಅಂತ. ನಾವಿನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಏನೂ ಮಾಡಿಲ್ಲ. ಟೈಮ್ ಬಂದು ಇಲ್ಲಿದು 4 ಗಂಟೆ, ಇಂಡಿಯಾದು 2 ಗಂಟೆನೋ 1 ಗಂಟೆನೋ ಇರುತ್ತೆ, 1:30. 4 ಗಂಟೆ ಆಯ್ತು ಇಲ್ಲಿದು, ಇನ್ನೂ ನಾವು ಊಟ ಮಾಡಿಲ್ಲ. ಹೋಗಿ ಏನಾದ್ರು ತಿನ್ಬೇಕು, ಬ್ರೇಕ್ಫಾಸ್ಟ್ ಮಾಡ್ಬೇಕು ಅಷ್ಟೇ.